ಮೇಡಮ್, ಇಲ್ಲಿರುವಂತ ಒಂದಷ್ಟು ಪರಿಕರಗಳ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡಿ ಮೇಡಮ್. ಓಕೆ ಸರ್, ಹೇಳ್ತೀನಿ. ಇವೆಲ್ಲ ಹ್ಯಾಂಡ್ ವೀಡರ್ಸ್ ಅಂತ, ಕೈಯಿಂದ ಕೆಲಸ ಮಾಡವು. ಇದು ಟೇತ್ರಿಯಕ್ ಅಂತ, ಇದರಲ್ಲಿ ಮೂರ್ ತರ ಬರ್ತವೆ, 12 ಮತ್ತೆ 8 ಡಿಫ್ರೆನ್ಸ್ ಇದೆ ಸರ್. ಅಂದ್ರೆ ಬೆಳೆಯಲ್ಲಿ ಸಾಲ್ಗಳು ಇರ್ತಾವಲ್ಲ, ಅದ್ರ ಮೇಲೆ ಡಿಫ್ರೆನ್ಸ್ ಆಗುತ್ತೆ. ಇವೆಲ್ಲ ಕೈಯಿಂದ ಕಳೆ ಕೀಳು. ಕೆಲವೊಬ್ರು ನಿಂತ್ಕೊಂಡು ಕಳೆ ಕೀಳಕ್ಕಾಗಲ್ಲ, ಅಜ್ಜಿಯವ್ರು ಇವ್ರು ಇಂತಿರ್ತಾರಲ್ಲ, ಅವರು ಕೈಯಿಂದನೇ ಕಳೆ ಕೀಳ್ಬೋದು. ಇದು ಹ್ಯಾಂಡ್ ವೀಡರ್ಸ್ ಅಂತ ಸರ್, ಸ್ಟಿಕ್ ಹಾಕೊಂಡು ಕೆಲಸ ಮಾಡ್ಬೋದು. ಇವಕ್ಕೆ ವಿತೌಟ್ ಸ್ಟಿಕ್ ಬರುತ್ತೆ, ಇವಂದ್ರೆ ಸ್ಟಿಕ್ಕನ್ನು. ಇದರಲ್ಲಿ ಎರಡು ಡಿಫ್ರೆನ್ಸ್ ಇದಾವೆ, ಇದು 9 ಇದು 6. ಇದಕ್ಕೆ ಹ್ಯಾಂಡಲ್ ಇಲ್ಲ ಸರ್, ಅವ್ರು ಹಾಕೋಬೋದು ಎಷ್ಟು ಬೇಕಷ್ಟು ಅಡ್ಜಸ್ಟೇಬಲ್ ಆಗಿ ಹಾಕೋಬೋದು. ಇದಕ್ಕಂದ್ರೆ ಈ ಥರ ಬರುತ್ತಲ್ಲ, ಇದಕ್ಕೆ ಸ್ಟಿಕ್ ಬರುತ್ತೆ. ಇದಕ್ಕೆ ನಾವು ಸ್ಟಿಕ್ ಹಾಕಿದ್ದಂದ್ರೆ ಈ ಥರ ಬರುತ್ತೆ ಸರ್. ಇದರಲ್ಲಿ ಎರಡು ಥರ ಮಾಡೆಲ್ ಇದಾವೆ ಈ ಥರ. ಇವೆಲ್ಲ ನೆಲ ಏನಾದರೂ ಬೆಳೆಯಲಿ ಗಟ್ಟಿಯಾಗಿತ್ತು, ಮಣ್ಣು ಎಳೆಯಕ್ಕೆ ಬರಲ್ಲ, ಕಸ ಎಳೆಯಕ್ಕೆ ಬರಲ್ಲ ಅಂದರೆ ಅದನ್ನು ಲೂಸ್ ಮಾಡ್ಬೋದು ಸರ್. ಇದರಿಂದ ಲೂಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಬರುತ್ತೆ, ಆಮೇಲೆ ಇದನ್ನ ತೊಗೊಂಡು ಕೆಲಸ ಮಾಡ್ಬೋದು. ಈ ಥರ ಲೂಸ್ ಮಾಡಿದ್ಮೇಲೆ ಇದನ್ನ ತೊಗೊಂಡು ಕೆಲಸ ಮಾಡಿದ್ರೆ ಆರಾಮಾಗೇ ಬರುತ್ತೆ. ಆಮೇಲೆ ಇದು ಕಾಯಿ ಸುಲಿಯೋದು, ಇದು ಸಲಿಕೆ ಅಂತ ಲಾಂಗ್ ಮಣ್ಣೆಲ್ಲ ಎಳೆಯೋಕೆ. ಇದು ಸಣ್ಣದು ಸರ್, ಇದು ಗ್ರಾಸ್ ವೀಡರ್ ಅಂತ ಸರ್. ಇದು ಇವಾಗ 6 ಆಯಿತು ತಂದು, 6 ರನ್ನಿಂಗ್ ಸರ್ವಿಸಲ್ಲಿ ಚೆನ್ನಾಗೇ ಓಡ್ತಿದೆ. ಇದು ರೋಲರ್ ವೀಡರ್, ಸಣ್ಣ ಬೆಳೆ ಇರುತ್ತಲ್ಲ, 1-2 ಹೊಲ ಇರುತ್ತಲ್ಲ, ಅವ್ರಿಗೆ ನಂಗೆ ದೊಡ್ಡದಾಗಿ ತೊಗೊಳಕ್ ಬರಲ್ಲ ಮೇಡಮ್ ಅಂತಂದರೆ ರೋಲರ್ ವೀಡರ್ ಇದ್ರೆ 3,300, 3 ಕುಂಟಿ ಬರುತ್ತೆ ಸರ್, 8-12 ಒಂದು ನೇಗ್ಲು ಬರುತ್ತೆ, ಆರಾಮಾಗೆ ತಳ್ಕೊಂಡು ಕೆಲಸ ಮಾಡ್ಬೋದು ಸರ್. ಏನು ಹೆವಿ ಅನ್ಸಲ್ಲ, ಇವೆಲ್ಲ 1-2 ಆರಾಮಾಗೆ ಕೆಲಸ ಮಾಡ್ಬೋದು ಸರ್. ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ. ದೊಡ್ಡ ಐಟಮ್ ಏನಾದರೂ ಇತ್ತಂತಂದರೆ VRL ಟ್ರಾನ್ಸ್ಪೋರ್ಟ್ ಮೂಲಕ ಕಳಿಸ್ತೀವಿ. ಕೊರಿಯರಿಗೂ ಮೆಟೀರಿಯಲ್ ಚಾರ್ಜ್ ಎಷ್ಟಿರುತ್ತೆ ವಿತ್ ಅದಕ್ಕೆ 100 ರುಪೀಸ್ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ ಸರ್, ಕೊರಿಯರ್ ಚಾರ್ಜ್. ಓಕೆ ಸರ್, ಥ್ಯಾಂಕ್ ಯು.